ನಮಸ್ಕಾರ ಸ್ನೇಹಿತರೆ, ಅಳಿಯನ ಜೊತೆ ಅತ್ತಿಗೆ ಮಂಚದಾಟ. ಹೌದು ಸೋದರಳಿಯ ಜೊತೆ ಅತ್ತಿಗೆ ಮಂಚದಾಟ ಆಡಿದ ಕತೆ ನಾನು ನಿಮಗೆ ತೋರಿಸ್ತೀವಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಒಂದು ಮನೇಲಿ ಸೋದರಳಿಯ ಆಗಿ ಅತ್ತಿಗೆ ಆಗಿ ಅವರ ಮಾವ ಮೂರು ಜನ ಇರ್ತಾರೆ. ಯಾಕೆ ಅತ್ತಿಗೆ ಅಂತೂ ತುಂಬಾ ಯಂಗ್ ಆಗಿ ಎನರ್ಜೆಟಿಕ್ ಆಗಿರ್ತಾರೆ. ಒಂದು ದಿನ ಒಮ್ಮೆ ರಾತ್ರಿ ಅವರಿಬ್ಬರು ಕೂಡ ಮಲಗಬೇಕಾದ್ರೆ ಅತ್ತಿಗೆ ಮಂಚದಾಟವನ್ನು ಕೇಳ್ತಾಳೆ ಮಾವನ ಬಳಿ. ಆಗ ಮಾವ, ನನಗೆ ಬೆಳಗ್ಗೆ ಆಫೀಸ್ಗೆ ಹೊರಡಬೇಕು, ನನಗೆ ಸಾಕಷ್ಟು ಕೆಲಸ ಇದೆ, ನನಗೆ ಇವೆಲ್ಲ ಆಗಲ್ಲ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾನೆ. ಅವಳಿಗೆ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆದರೆ ಮಾವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲ್ಲ. ಹೀಗೆ ಸೋದರಳಿ ಅಲ್ಲಿ ಓದೋಕ್ಕೆ ಅಂತ ಅವ್ರ ಮನೆಗೆ ಬಂದು ಸೇರಿಕೊಂಡಿರ್ತಾನೆ. ಅವನು ಕೂಡ ತುಂಬ ಒಳ್ಳೆಯವನು ಕೂಡ ಆಗಿರ್ತಾನೆ. ಅವನ ಬಳಿ ಹೋಗಿ ಒಮ್ಮೆ, ನಿಮ್ಮ ಮಾವ ಈ ಥರ ಎಲ್ಲ ಮಾಡ್ತಾರೆ, ನನಗಿಂತೂ ಇಷ್ಟನೇ ಆಗಲ್ಲ, ನಂಗೆ ಅವೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಆದರೆ ಇವ್ರು ನೋಡಿದ್ರೆ ಈಗ ಮಾಡ್ತಾರಲ್ಲ ಅಂತ ಹೇಳಿ ಹೇಳ್ಕೊಳ್ತಾಳೆ. ಹೌದಾ, ಹೋಗಲಿ ಬಿಡಿ, ಮುಂದೆ ಸರಿ ಆಗ್ಬೋದೇನೋ ಅಂತಂದು ಪಾಪ ಅವನ ಪಡೆಗೆ ಅವ್ನು ಕಾಲೇಜ್ ಎದ್ದು ಹೋಗ್ತಾನೆ. ಮತ್ತೆ ಬಂದುಬಿಟ್ಟು ಮಾರನೇ ದಿನ ಅವಳು ಅದಕ್ಕೆ ಹೇಳ್ತಾಳೆ, ಇವತ್ತು ಪಾರ್ಟಿ ಮಾಡೋಣ ಅನ್ಕೊಂಡು ಈ ಸಲ ಪಾರ್ಟಿ ಮಾಡೋಣ ಅಂತ ಕೇಳಿ ಹೇಳ್ತಾಳೆ. ನಿಮ್ಮ ಮಾವ ಅಂತೂ ಮಾಡಲ್ಲ, ನೀನಂತೂ ನೆರವೇರಿಸ್ತಿ ಅಂದಾಗ ಆಯಿತು ಮಾಡೋಣ ಬಿಡಿ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಮತ್ತೆ ಅವನು ಸಂಜೆ ಬಂದು ಬೇಗ ಬರ್ತಾನೆ. ಹಾಗೆ ಎಣ್ಣೆ ಮತ್ತಿನಲ್ಲಿ ಮತ್ತುವರದ ಔಷಧಿ ಕೊಟ್ಟು ಅವರು ಇಬ್ಬರು ಕೂಡ ಎಣ್ಣೆ ಹೊಡಿತಾರೆ. ಹೊಡೆದಾದ್ಮೇಲೆ ಅವನವ್ರ ಬೆಡ್ರೂಮ್ ಕರೆದುಕೊಂಡು ಹೋಗಿ ಅವನ ಜೊತೆ ಎಲ್ಲ ಮಂಚದಟ್ಟವನ್ನು ಆಡ್ತಾಳೆ. ಬೆಳಗ್ಗೆ ಇದ್ದು ಅದಕ್ಕೆ ಎಂಥ ಕೆಲಸ ಮಾಡಿಬಿಟ್ಟು ನೀವು ನಡೀರಿ ಮೊದಲು ಆಚೆಕೆ ಅಂತೇಳಿ ಬೈತಾರೆ. ಮೈದು ಮತ್ತು ಉಗಳಿಸಿದ ಮೇಲೆ ಮತ್ತೆ ಮಾರನೇ ದಿನ ಇದೇ ರೀತಿ ಕೆಲಸವನ್ನು ಮತ್ತೆ ಮುಂದುವರಿಸ್ತಾಳೆ. ಆಗ ನನಗೆಲ್ಲ ಇಷ್ಟ ಆಗಲ್ಲ ಅದಕ್ಕೆ ಅಂತ ಹೇಳಿ ಬೈದಾಗ, ನೋಡಿ ನಿನ್ನ ಜೊತೆ ಇವೆಲ್ಲ ಮೂವ್ ಮಾಡಲಿಲ್ಲ ಅಂತಂದರೆ ನಾನು ನಿನ್ನ ಜೊತೆ ಮಾಡ್ಕೊಂಡ್ರೆ ವೀಡಿಯೋನ ಎಲ್ಲ ಕಡೆ ಹರಿಬಿಡ್ತೀನಿ ಅಂತ ಕೇಳ್ತಾರೆ. ಆಗ ದಯವಿಟ್ಟು ಇಂಥ ಕೆಲಸ ಮಾಡಿಬಿಡಿ, ವೀಡಿಯೋನ ಹಾಕಿ ಇದು ಮಾಡ್ತೀರಿ ಅಂತಂದಾಗ ಮತ್ತೆ ಅದೇ ರೀತಿ ಬಲವಂತವಾಗಿ ಅವನ ಜೊತೆ ಮಂಚದಟ್ಟವನು ಅದಕ್ಕೆ ಆಡ್ತಾಳೆ. ಮತ್ತು ಹೀಗೆ ದಿನ ಕಳೆಯುತ್ತೆ. ಹೀಗೆ ದಿನನೂ ಕಳೆದಾದ್ಮೇಲೆ ಇನ್ನೊಂದು ದಿನ ಶುರು ಆಗುತ್ತೆ. ಇನ್ನೊಂದು ದಿನ ಹಿಂಗೆ ಮಂಚದಟ್ಟ ಆಡೋಕ್ಕೆ ಬಲವಂತವಾಗಿ ಮಾಡಲು ಹೋದಾಗ, ಇಲ್ಲ ನನಗೆ ಇವೆಲ್ಲ ಇಷ್ಟ ಆಗಲ್ಲ ಅದಕ್ಕೆ ಅಂತ ಹೇಳಿ ಎಷ್ಟು ಅವಳು ಕೇಳ್ಕೊತಾರೆ. ಆಗ ಇಲ್ಲ ನೀವು ಇದು ಮಾಡಬೇಕು ಅಂದಾಗ ಅವನು ಕುದುಕೆ ಸಾಯಿಸೋಕ್ಕೆ ಅಂತಲೇ ಹೋಗ್ತಾನೆ. ಆಗ ಅಲ್ಲಿ ಒಂದು ಕೈ ಒಂದು ಅವಳಿಗೆ ಒಂದು ವೆಪನ್ ಸಿಗುತ್ತೆ, ಅದ್ರಲ್ಲಿ ತೆಗೆದು ತಲೆಗೆ ಬಡಿಸ್ಬಿಡ್ತಾಳೆ. ಬಡಿಸಿದ ತಕ್ಷಣ ಅವನಲ್ಲೇ ಹೋಗ್ತಾನೆ. ಆಗ ಅಮ್ಮ ಒಬ್ಬನು ಎಂಥ ಕೆಲಸ ಮಾಡಿ ಯಾಕೆ ಅವನು ಸಾಯಿಸಿದೆ ಅಂತಂದಾಗ, ನೀವು ಇಲ್ದಿರೋ ಸಮಯ ನೋಡಿ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದ, ಅದಕ್ಕೆ ಅವನನ್ನು ಮುಗಿಸ್ಬಿಟ್ಟೆ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಇದು ಮಾಡ್ತಾರೆ. ಮಾವ ಅದನ್ನೆಲ್ಲ ನಂಬ್ಕೊತಾರೆ. ಅವನ ಸಾವಿನಲ್ಲೂ ಕೂಡ ಸತ್ಯ ಏನು ಅಂತ ಆಚೆನೆ ಬರೋದಿಲ್ಲ. ನೋಡಿದ್ಲ ಸ್ನೇಹಿತರೆ, ಆಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.